ಬ್ರಹ್ಮಚರ್ಯ ಅಂದರೆ ಅರ್ಥವೇ ಕಲಿಯುವುದು ಅಂತ. ಅದಕ್ಕೆ ಮತ್ತೆ ಇನ್ನೊಂದು ಶಬ್ದ ಹಾಕಿ ಹೇಳಬೇಕಾಗಿಲ್ಲ. ಬ್ರಹ್ಮಚರಣ, ಸತ್ಯದ ಹುಡುಕಾಟ, ಅದಕ್ಕೋಸ್ಕರ ಕಲಿಯುವಿಕೆ. ಅದೇ ರೀತಿಯಲ್ಲಿ ಇನ್ನೊಂದು ದೈಹಿಕ ಬ್ರಹ್ಮಚರ್ಯವೂ ಒಂದು. ಅಂದರೆ ಬೇರೆ ಕಡೆಗೆ ಮನಸ್ಸು ಕೇವಲ ದೇಹದ ಯಾವುದೋ ಒಂದು ಭಾಗ ಮಾತ್ರ ಅಲ್ಲ, ಕಣ್ಣಾಗಲಿ ಕಿವಿಯಾಗಲಿ ಮೂಗಾಗಲಿ ಬಾಯಾಗಲಿ ಯಾವುದೇ ವಿಷಯ ಪದಾರ್ಥಗಳಿಗೆ ಸಾಗದೆ ಸತ್ಯದ ಅರಸುವಿಕೆಯಲ್ಲಿ ಇವೆಲ್ಲವನ್ನೂ ಜೊತೆಗೂಡಿಸಿಕೊಂಡು ತಿನ್ನುವ ಅನ್ನದಲ್ಲಿ ಆಹಾರದ ರುಚಿ ಹೆಚ್ಚು ಕಮ್ಮಿ ಇರಬಹುದು, ಅದರ ಬಗ್ಗೆ ಗಮನ ಹೋಗಕೂಡದು. ಎಲ್ಲೋ ಸ್ನಾನಕ್ಕೆ ಬಿಸಿ ನೀರಿನ ವ್ಯವಸ್ಥೆ ಇಲ್ಲ ಅನ್ನುವ ಆತಂಕ ಹುಟ್ಟಕೂಡದು. ಮಲಗುವ ಜಾಗದಲ್ಲಿ ಸೊಳ್ಳೆ ತಿಗಣೆ ಜಾಸ್ತಿ ಇದೆ ಕಾಡಕೂಡದು. ಕೇವಲ ವಿದ್ಯೆಯನ್ನು ಕಲಿಯುವುದಷ್ಟೇ, ವಿದ್ಯಾರ್ಥಿ ವೇತನ ಅಂತ ಹೇಳಿ ವೃದ್ಧಾಪ್ಯ ವೇತನ ತನಕನೂ ಅಲ್ಲೇ ಇದ್ದು ಅಲ್ಲೇ ಜಂಡ ಹೂಡಿ ಬದುಕಿನ ಎಲ್ಲ ಭಾಗಗಳನ್ನು ಕಳೆದು ಹೋಗುವಂತಹ ಇಂದಿನ ಥರದ ಯೂನಿವರ್ಸಿಟಿಯ ಕಥೆಗಳಂತಲ್ಲ ಇವು. ಕಲಿಯುವುದು ಅಂದರೆ ಕಲಿಯುವುದೇ, ಇದು ಹೊರತು ಬೇರೆ ಏನೂ ಯೋಚನೆ.